ಬೆಂಗಳೂರು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದ ವಿಲ್ಸನ್ ಗಾರ್ಡನ್ನಲ್ಲಿ ಮಾ ವೆಲ್ಫೇರ್ ಟ್ರಸ್ಟ್ ಎನ್ಜಿಒ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಶ್ರೀ ಚಾಂದ್ ಪಾಷಾ ಮತ್ತು ಅವರ ತಂಡ ವತಿಯಿಂದ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಸಾವಿರ ಸಂಖ್ಯೆಯಲ್ಲಿ ರೇಷನ್ ಕಿಟ್ಗಳು ಬಡವರಿಗೆ ವಿತರಿಸಿದರು. ಇದೇ ವೇಳೆ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಚಾಂದ್ ಪಾಷಾ ಅವರು ಮಾತನಾಡಿ, ಈ ಕಿಟ್ನಲ್ಲಿ ನಾನು ಅಕ್ಕಿ, ಬೇಳೆ, ಮಸಾಲೆಗಳು, ಸಿಹಿ ತಿಂಡಿಗಳಂತಹ ಉತ್ತಮ ಗುಣಮಟ್ಟದ ಹಾಗೂ ಹೈಜಿನಿಕ್ ಪ್ಯಾಕಿಂಗ್ ವಸ್ತುಗಳನ್ನು ನೀಡ್ತಿದ್ದೇನೆ. ನಾನು ಏನು ತಿನ್ನುತ್ತೇನೆ ಅದೇ ವಸ್ತುವನ್ನು ನೀಡಲಾಗ್ತದೆ ಮತ್ತು ನನ್ನ ಸೇವೆ ಹೊಸದಲ್ಲ. ಹಲವಾರು ವರ್ಷಗಳಿಂದ ನನ್ನ ಸೇವೆಯು ಪ್ರತಿ ವರ್ಷದಂತೆ ಈ ವರ್ಷ ವಿತರಿಸಲಾಗಿದೆ. ಸಾರ್ವಜನಿಕರ ಆಶೀರ್ವಾದ ಸದಾ ನನ್ನ ಮೇಲಿರ್ತದೆ ಎಂದು ತಿಳಿಸಿದರು. ನಾಡಿನ ಜನತೆಗೆ ಉಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು. ಯಾಕಂದರೆ ಈ ಸಲ ನೋಡಿ ದೇವರು ಯಾವ ಥರ ತಗೊಂಡ್ಬಂದಿದ್ದಾನಂದರೆ ನಮ್ಮ ರಂಜಾನ್ ಮತ್ತು ಉಗಾದಿ ಒಂದೇ ಸತಿ ಬಂದಿದ್ದಾರೆ. ಅದಕ್ಕೆ ಒಂದು ಪೂರ್ತಿ ಅರ್ಥ ಏನಂದರೆ ಹಿಂದೂ ಮುಸ್ಲಿಂ ಕ್ರಿಶ್ಚನ್ ಒಂದೇ ಭಾಗ, ಒಂದೇ ಸಮ ಬಾಳು ಅಂತ ಹೇಳಿ ಆ ದೇವ್ರಿಗೂ ಈ ಸತಿ ನಮ್ಮ ಇಬ್ಬರನ್ನ ಉಗಾದಿ ಮತ್ತು ರಂಜಾನ ಜೊತೆ ಜೊತೆಯಾಗಿ ಹಬ್ಬ ಆಚರಣೆ ಮಾಡಿ ಅಂತ ಹೇಳಿ ಜನಗಳಿಗೆ ಈ ಸಂದೇಶವನ್ನು ಈ ಥರ ಕರ್ನಾಟಕ ಜನತೆಗೆ ಬಂದಿರೋದು ನಮ್ಮ ಸಂತೋಷದ ಸುದ್ದಿ. ಹಾಗೂ ಈ ನಾಡಿನ ಜನತೆಗೆ ನನ್ನ ಹೆಸರು ಚಾಂದ್ ಪಾಷಾ, ಮಾ ಎನ್ ಜಿ ಒ ಟೀಮ್ ಯ ಪ್ರೆಸಿಡೆಂಟ್ ಆಗಿದ್ದೀನಿ. ದೇವರು ಆರೋಗ್ಯ ಅಂತಸ್ತು ಐಶ್ವರ್ಯ ಕೊಟ್ಟು ಕಾಪಾಡಬೇಕು. ಹಿಂದೂ ಮುಸ್ಲಿಮ್ಸ್ ಜಾತಿ ಭೇದ ಇಲ್ಲದೆ ಈ ಸತಿ ಸಮಪಾಲಾಗಿ ನಾವು ಜೊತೆ ಜೊತೆಯಾಗಿ ಹಬ್ಬ ಅನ್ನು ಆಚರಣೆ ಮಾಡಬೇಕಂತ ಹೇಳಿ ನಿಮ್ಮ ಕೇಳ್ಕೊತೀನಿ ನಿಮ್ಮನ್ನು ಕೇಳ್ಕೊತೀನಿ.